ಹತ್ತನೇ ತಾರೀಕಿಗೆ ಮಾಡ್ತಾರಂತ ಅಲ್ಲೇ ಮಾಡ್ತಾರೆ. ಸಾಲದ ಉಡುಪಣ ಪತ್ರ ತಗೊಂಡು ಇಲ್ಲರೂ ಕಳೆದ ಬೆಳಗ್ಗೆ ಜಿಡಿ ವೈದ್ಯ ಯಾರು ಬಂದಿದ್ರು? ನಾವು ಬೆಳಗ್ಗೆ ಹೇಳಿಲ್ಲ ಏನಂತ ಅವತ್ತು ರಿಟರ್ನ್ ಬರ್ಬೇಕಾದ ಏನು ಹೇಳಿಲ್ಲ ಅಣ್ಣ. ನಾನು ಪ್ರತಿಯೊಂದು ಹೇಳೀನಿ, ಇಲ್ಲಿ ಮೊಬೈಲ್ ಆಗ್ಬಿಡಿಲಿ ಇಲ್ಲ ಬೆಳಗ್ಗೆ ಅಕ್ಕಾರ ಒಬ್ಬರು ನಿಂತಿದ್ರು ಗೇಟ್ ಹೊರಗೆ, ಗೇಟ್ ಹೊರಗೆ ಓದ್ತೀನಿ ಆಮೇಲೆ ಬಂದಿರ್ಬೇಕು ಲೇಟಾಗಿ. ಇಲ್ಲಿ ಇತ್ತು ನಾನು ಫೋಟೋ ಬಿಡ್ತೀನಿ, ಯಾರು ಇದ್ರೆ ತೋರಿಸ್ತೀನಿ ಬರ್ಸ್ಬೇಡಿ. ಆಮೇಲೆ ಬಂದೋರಿಗೆ ಹೇಳಿರೋ ಕಾಣಲ್ಲ ಅಷ್ಟೇ. ನಾನು ಇಲ್ಲ ನನಗೆ ಸರ ಇವ್ರದ್ದು ಏನಾಗೈತೆ ಸರ? ಸರ ಹತ್ತು ನಿಮಿಷ ಬಂದ್ರಿ. ಹಲೋ ಅವಿ ಈ ಕಡೆ ಬಾ ಅವಿ. ರಾಣೆಬೆನ್ನೂರು ನಗರದ ಮಧ್ಯಭಾಗದಲ್ಲಿರುವ BSNL ನಾಗರಿಕ ಸೇವಾ ಕೇಂದ್ರದಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಮತ್ತು ದೂರವಾಣಿ ಸಂಖ್ಯೆ ಬದಲಾವಣೆಗೆ ಪ್ರತಿ ಗ್ರಾಹಕರಿಂದ 450 ರೂಪಾಯಿಗಳನ್ನು ವಸೂಲಿ ಮಾಡುತ್ತಿದ್ದು, ಇದಕ್ಕೆ ಯಾವುದೇ ರೀತಿಯಾದಂತಹ ಸೇವಾ ಶುಲ್ಕದ ಪಾವತಿಯನ್ನು ನೀಡುತ್ತಿಲ್ಲ. ಪ್ರತಿನಿತ್ಯ 20ರಿಂದ 25 ಜನರಿಗೆ ಈ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮೊಬೈಲ್ ಸಂಖ್ಯೆ ಬದಲಾವಣೆ ಮಾಡುತ್ತಿದ್ದಾರೆ. ಇದೊಂದು ಹಗಲು ದರೋಡೆಯಾಗಿದ್ದು, ಸರ್ಕಾರ ಕೂಡಲೇ ಇಂಥ ಒಂದು ಕೇಂದ್ರದ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ರಾಜ್ಯ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಿದ್ದು, ಈ ಯೋಜನೆಯಡಿ ಕೆಲವು ಫಲಾನುಭವಿಗಳ ಆಧಾರ್ ಕಾರ್ಡ್ ತಾಂತ್ರಿಕ ಸಮಸ್ಯೆಗಳಾಗಿರುವುದರಿಂದ ಇದನ್ನು ಬಗೆಹರಿಸಿಕೊಳ್ಳಲು ಇಂಥ ಸೇವಾ ಕೇಂದ್ರಗಳ ಮೊರೆ ಹೋಗಿದ್ದ ಫಲಾನುಭವಿಗಳಿಗೆ ಇದನ್ನೇ ಬಂಡವಾಳ ಮಾಡಿಕೊಂಡ BSNL ಅಧಿಕಾರಿಗಳು ಪ್ರತಿ ಗ್ರಾಹಕರಿಂದ 450 ರೂಪಾಯಿಗಳನ್ನು ಪಡೆಯುತ್ತಿದ್ದು, ಇದೊಂದು ರಾಣೆಬೆನ್ನೂರು ನಗರದಲ್ಲಿ ಹಗಲು ದರೋಡೆಯಾಗಿದ್ದು, ಜಿಲ್ಲಾಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ತಪ್ಪಿದಸ್ಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಮತ್ತು ಸುಮಾರು 2-3 ತಿಂಗಳಿಂದ ವಸೂಲಿ ಮಾಡಿರುವಂತಹ ಹಣವನ್ನು, ಸಾರ್ವಜನಿಕರಿಂದ ವಸೂಲಿ ಮಾಡಿದಂತಹ ಹಣವನ್ನು ಮತ್ತೆ ಗ್ರಾಹಕರಿಗೆ ಮರಳಿ ಕೊಡಿಸುವಂತಹ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ BSNL ಕಚೇರಿಗೆ ಮುತ್ತಿಗೆ ಹಾಕಿ ವಿವಿಧ ಸಂಘಟನೆಗಳ ಸಹಕಾರದೊಂದಿಗೆ ಉಗ್ರವಾದ ಪ್ರತಿಭಟನೆ ನಡೆಸಲಾಗುವುದು.